ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇತ್ತೀಚಿನ ದಿನ ಕಚ್ಚತೀವು ಎಂಬ ಶಬ್ದ ಬಳಕೆಗೆ ಬಂದಿದೆ. ಕಾರಣ, ಗುರುವಾರ ಆಗಸ್ಟ್ 10ರಂದು ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಚರ್ಚೆಯಲ್ಲಿ ತಂದರು. ಏನಿದು ಕಚ್ಚತೀವು? ಆತ್ಮೀಯರೇ, ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ಚಿಕ್ಕ ದ್ವೀಪವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ದ್ವೀಪವು ಭಾರತಕ್ಕೆ ಸೇರಿರುವುದೆಂದು ನಿರ್ಧರಿಸಿದ್ರು. ಇಲ್ಲಿ ಭಾರತದ ಜನರು ಮೀನುಗಾರಿಕೆಯನ್ನು ತಮ್ಮ ವೃತ್ತಿಯಾಗಿ ನಡೆಸಿಕೊಂಡು ಬಂದಿದ್ರು. ಇದು ಜ್ವಾಲಾಮುಖಿಯಿಂದ ಸೃಷ್ಟಿಯಾಗಿರುವ ದ್ವೀಪವಾಗಿದೆ. 1974ರಲ್ಲಿ ಇಂದಿರಾಗಾಂಧಿಯವರು ಈ ದ್ವೀಪವನ್ನು ಇಂಡೋ ಶ್ರೀಲಂಕಾ ಸಾಗರ ಒಪ್ಪಂದದ ಮೇರೆಗೆ ಇದನ್ನು ಶ್ರೀಲಂಕಾಗೆ ಬಿಟ್ಕೊಟ್ರು. ಆದ್ದರಿಂದಾಗಿ ತಮಿಳುನಾಡಿನ ಜನರು ತುಂಬಾ ಬೇಸತ್ತುಗೊಂಡಿದ್ರು. ಇದು ತಮಿಳುನಾಡಿನ ಮೀನುಗಾರಿಕೆಯರ ಹಕ್ಕನ್ನು ಕಸಿದುಕೊಂಡಂತಾಗಿತ್ತು. ಆದ್ದರಿಂದ ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿಯಾದ ಜಯಲಲಿತಾರವರು ಇದೇ ವಾದಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು. ಸದ್ಯದಲ್ಲೇ ತಮಿಳುನಾಡಿನ ಸಿಎಂ ಆದ ಸ್ಟಾಲಿನ್ರವರು ಕಚ್ಚತೀವು ದ್ವೀಪವನ್ನು ಶ್ರೀಲಂಕಾದಿಂದ ಭಾರತಕ್ಕೆ ಮರಳಿ ತನ್ನಿ ಎಂದು ಪ್ರಧಾನಿಗೆ ಪತ್ರವನ್ನು ಬರೆದಿದ್ರಂತೆ. ಇದೇ ವಿಷಯವಾಗಿ ಪ್ರಧಾನಿಯವರು ಸಂಸತ್ತಿನಲ್ಲಿ ಚರ್ಚೆ ನಡೆಸಿದ್ರು. ಆತ್ಮೀಯರೇ, ನಿಮಗೇನನ್ಸತ್ತೆ, ಕಚ್ಚತೀವು ಭಾರತಕ್ಕೆ ವಾಪಸ್ ಬರಬಹುದಾ ಎಂದು ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ರೀತಿ ಹೊಸ ಹೊಸ ಮಾಹಿತಿಗಾಗಿ ನಿರಂತರ ನಮ್ಮ ಚಾನೆಲನ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.